ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ವ್ಲಾಗ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಮನೆಯಲ್ಲೇ ಇರಿ. ಎಂದಿನಂತೆ ನಾನು ನಿಮ್ಮ ಜೊತೆ ಇವತ್ತು ಇನ್ನೊಂದು ಹೊಸ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದೇ ಅವಲಕ್ಕಿ ಬಿಸಿಬೇಳೆಬಾತ್. ಟೈಟಲ್ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು. ಸೊ ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ನೋಡ್ಕೊಂಡು ಬರೋಣ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಚಿಕ್ಕದು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕರಿಬೇವು, ಸಾಸಿವೆ, ಉದ್ದಿನಬೇಳೆ, ಗೋಡಂಬಿ ತೊಗೊಂಡಿದ್ದೀನಿ, ಬಟಾಣಿ, ಮತ್ತು ನಾನು ಕಾರ್ನ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದು, ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಹುಳಿ ಪುಡಿ, ಹಾಗೆ ಗರಂ ಮಸಾಲೆ. ಹುಳಿ ಪುಡಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು. ಮತ್ತು ಇದಕ್ಕೆ ತುಪ್ಪ, ಬೇಯಿಸಿರುವಂಥ ಬೇಳೆ, ತರಕಾರಿ, ಇದಿಷ್ಟು ಐಟಮ್ಸ್ ಬೇಕು ಫ್ರೆಂಡ್ಸ್. ಸೊ ನಾನಿಲ್ಲಿ ಯಾವುದೇ ರೀತಿ ಬಿಸಿಬೇಳೆಬಾತ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ. ಈ ಹುಳಿ ಪುಡಿನೇ ಹಾಕಿ ನಾನು ಬಿಸಿಬೇಳೆಬಾತ್ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತೀನಿ. ಅದೇ ಟೇಸ್ಟೇ ಬರುತ್ತೆ. ಸೊ ಅದು ಮಾಡೋದು ಹೇಗಂಥೇಳಿ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಈ ತುಪ್ಪ ಹಾಕ್ಕೊಂಡು ಇದನ್ನ ಈಗ ಒಂದು ಒಗ್ಗರಣೆಗೆ ಮಾಡ್ಕೊಳ್ಳೋಣ. ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು, ನಾನು ನಿಮ್ಗೆ ಆವಾಗಲೇ ಹೇಳಿದಂಗೆ ನಾನು ಹುಳಿ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು, ಸೇಮ್ ಬಿಸಿಬೇಳೆಬಾತ್ ಪೌಡ್ರ್ ಹಾಕಿ ಮಾಡಿದರೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ಇದನ್ನು ಹಾಕಿ ಮಾಡಿದಾಗ್ಲೂ. ಸೊ ಹುಳಿ ಪುಡಿನೂ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಅವರು ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಇದು ಈಗ ಉದ್ದಿನಬೇಳೆ ಸಾಸಿವೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿಂದ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋತೀನಿ. ಸ್ವಲ್ಪ ಅದು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಲೈಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಆದಷ್ಟು ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆನೇ ಇಟ್ಕೊಳ್ಳಿ, ಯಾಕಪ್ಪ ಅಂದರೆ ಬೇಗ ಇದು ಕರಟಿ ಹೋದರೆ ಚೆನ್ನಾಗಿ ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಹಾಗೆ ನಾನಿಲ್ಲಿ ಚೂರು ಮಾಡಿ ಇಟ್ಕೊಂಡಿರುವಂಥ ಪೀಸ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಹಾಕಿದೆ, ಅದು ಗೋಲ್ಡನ್ ಬ್ರೌನ್ ಬರ್ತಿದ್ದಂಗೆ. ಅದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ, ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿಂದ ಇದಕ್ಕೆ ನಾನೀಗ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ಎರಡನ್ನೂ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಆಪ್ಷನಲ್ ಫ್ರೆಂಡ್ಸ್, ಬೇಕಂದರೆ ಹಾಕೋಬೋದು. ಬಟಾಣಿನೂ ಆಪ್ಷನಲ್, ಬಟಾಣಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕೆಲವೊಬ್ಬರು ಕಡಲೆ ಬೀಜ ಹಾಕ್ತಾರೆ, ನೆನೆಸಿಟ್ಟಿರೋ ಕಡಲೆ ಬೀಜ ಹಾಕ್ತಾರೆ. ಸೊ ನೀವು ಹೆಂಗೆ ಮನೆಯಲ್ಲೆಲ್ಲ ಮಾಡ್ತೀರ ಆ ರೀತಿಯೂ ಮಾಡ್ಬೋದು, ಬಟಾಣಿ ಇದ್ದರೆ ಬಟಾಣಿ ಹಾಕಿನೂ ಮಾಡಿ. ಸೊ ನಾನೀಗ ಇಲ್ಲಿ ಬೇಳೆ ಹಾಕ್ಕೊಂಡೆ ಬೇಯಿಸ್ಕೊಂಡಿಟ್ಕೊಂಡಿರೋವಂಥದ್ದು, ಹಾಗೆ ಅದ್ರ ಜೊತೆಗೆ ತರಕಾರಿನೂ ಹಾಕೋತಾ ಇದ್ದೀನಿ. ನಾ ತರಕಾರಿ ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಅವೈಲೇಬಲ್ ಇತ್ತಪ್ಪ ಅಂದರೆ ಹಾಕ್ಕೋಬೋದು. ಕೆಲವೊಬ್ರು ಕ್ಯಾರೆಟ್ ಹಾಕೋತಾರೆ, ಕೆಲವೊಬ್ರು ಆಲೂಗಡ್ಡೆ ಹಾಕೋತಾರೆ, ಹಾಗೆ ಕೆಲವೊಬ್ರು ನವಿಲು ಕೋಸು ಹಾಕೋತಾರೆ. ನಿಮ್ಗೆ ಯಾವುದೆಲ್ಲ ಅವೈಲೇಬಲ್ ಇದೆ ಅದನ್ನು ಹಾಕ್ಕೋಬೋದು. ಬೇಳೆನೂ ಅಷ್ಟೇ, ನಾನು ಒಂದು ದೊಡ್ಡ ಲೋಟದಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಅರ್ಧದಷ್ಟು ಬೇಳೆ ತೊಗೊಂಡಿದ್ದೀನಿ. ಇದೀಗ ನೀರು ಹಾಕಿ ಒಂದು 3 ಲೋಟ ಆಗುವಷ್ಟು, ಸಣ್ಣ ಲೋಟದಲ್ಲಿ ಒಂದು 3 ಲೋಟ ಆಗುವಷ್ಟು ನೀರು ಹಾಕಿ ಕುದಿಯೋಕೆ ಬಿಡೋಣ. ಇದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ಇದನ್ನು ಕುದಿಯೋಕೆ ಬಿಡೋಣ. ಇದು ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ಇದಕ್ಕೆ ಪೌಡರ್ ಹಾಕ್ಕೊಳ್ಳೋಣ ನಾವೀಗ, ಗರಂ ಮಸಾಲೆ ಹಾಗೂ ಹುಳಿ ಪುಡಿ ಏನು ತೊಗೊಂಡಿದ್ದೀವಿ. ಸೊ ಅದು ಹಾಕ್ಕೋಬೇಕು. ಇದು ಕುದಿತಾ ಇರಬೇಕಾದ್ರೆ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲೀಗ ಹುಳಿ ಪುಡಿ ಹಾಕ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಚಿಕ್ಕ ಚಮಚದಲ್ಲಿ 2 ಚಮಚದಷ್ಟು ಗರಂ ಮಸಾಲೆ, ಜಾಸ್ತಿ ಅಲ್ಲ. ನಾನು ಚಮಚ ನೋಡ್ತಾ ಇರ್ಬೋದು ನೀವು ಚಿಕ್ಕದಿದೆ ಅದು. ಸೊ ಅದರಲ್ಲಿ 2 ಸ್ಪೂನಷ್ಟು ಗರಂ ಮಸಾಲೆ, ಆದಷ್ಟು ಹಾಕಬೇಕಾದ್ರೆ ಸ್ಪ್ರೆಡ್ ಮಾಡಿ ಹಾಕಿ, ಯಾಕಪ್ಪ ಅಂದರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ, ಮಧ್ಯೆ ಮಧ್ಯೆ ಗಂಟು ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿಂದ ಒಂದು ಸಣ್ಣ ಚೂರಿನಷ್ಟು ಬೆಲ್ಲ ಹಾಕಿದ್ದೀನಿ. ಬೇಕಂದರೆ ಬೆಲ್ಲ ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ ಹುಣಸೆಹಣ್ಣು, ಹುಳಿಗಾಗಿ ಹುಣಸೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಗಿಮ್ಚಿ ಇಟ್ಟಿರುವಂಥ ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡಿ ಹುಣಸೆಹಣ್ಣಿನ ರಸ ಇದ್ದರೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ನೆನೆಸಿಟ್ಟಿರುವಂಥ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಕುದಿತಾ ಇದೆ ಅನ್ಬೇಕಾದ್ರೆ ಹಾಕಬೇಕು. ಹಾಗೆ ಇಲ್ಲಿ ಉಪ್ಪು ಆ್ಯಡ್ ಮಾಡಿದ್ದೀನಿ ನಾನು ಟೇಸ್ಟಿಂಗ್ ನೋಡಿಕೊಂಡು, ಯಾಕಂದರೆ ನಾನು ತರಕಾರಿಗೂ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಇದೀಗ ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಸೊ ಈಗ ಅವಲಕ್ಕಿನ ಆ್ಯಡ್ ಮಾಡೋದು. ಅವಲಕ್ಕಿನ ಚೆನ್ನಾಗಿ ಎರಡು ಸಲ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನಾರ್ಮಲಾಗಿ ಮನೆಯಲ್ಲೇ ಒಗ್ಗರಣೆಗೆ ಏನು ಯೂಸ್ ಮಾಡ್ತೀವಲ್ಲ ಅದೇ ಅವಲಕ್ಕಿನೇ ನಾನು ಇಲ್ಲಿ ತೊಗೊಂಡಿರೋದು, ಮೀಡಿಯಮ್ ಸೈಜ್ ಅವಲಕ್ಕಿ. ಸೊ ಅದನ್ನು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಆದಷ್ಟು ಕೈ ಬಿಡಲಾರ್ದಂಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾಯಿರಿ. ಇದು ಅವಲಕ್ಕಿ ಬಿಸಿಬೇಳೆಬಾತ್ ಬರ್ತಾ ಬರ್ತಾ ದಪ್ಪ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬಿಸಿ ಬಿಸಿದಾಗೆ ತಿನ್ನೋಕ್ಕೆ ಕೊಟ್ಟರೆ ಒಳ್ಳೆಯದು. ಜಾಸ್ತಿ ದಪ್ಪ ಆದಂಗೆ ಮತ್ತೆ ನೀರು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಬಿಸಿಬೇಳೆಬಾತ್ ರೆಡಿ ಇದೆ. ಇದ್ರ ಮೇಲ್ಗಡೆ ಬೂಂದಿ ಕಾಳು ಅಂತ ಹೇಳ್ತಾರೆ, ಸೊ ಅದನ್ನು ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಇವತ್ತು ಹೋಗಿ ಬರ್ತೀನಿ, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.